ರಾಜಯೋಗ ಬರ್ತಾ ಇದೆ, ನವೆಂಬರ್ ದೀಪಾವಳಿ ಆದ ಬಳಿಕ ರಾಜಯೋಗವನ್ನು ನಾವು ನೋಡಬಹುದು. ನೀವು ಹೇಗೆ ಹೀರೋ ಕಾಣಿಸ್ಕೊಂಡಿದ್ದೀರಾನೋ ಅಂತ ನೋಡಕ್ ನನಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಇದೆ. ಏನು ಹೇಳ್ತೀರಾ ಫ್ಯಾನ್ಸ್ ಅಲ್ಲಿ ನಿಮ್ಮನ್ನ ಪ್ರೀತಿ ಮಾಡುವಂತ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ? ಎಲ್ಲರಿಗೂ, ಎಲ್ಲ ಕನ್ನಡಿಗರಲ್ಲೂ, ಎಲ್ಲ ಸ್ಟಾರ್ ಅಭಿಮಾನಿಗಳಲ್ಲೂ, ಮತ್ತೆ ಎಲ್ಲ ನಮ್ಮ ನೆಚ್ಚಿನ ವೀಕ್ಷಕರಿಗೂ ಕೇಳ್ಕೊಳ್ಳೋದಿಷ್ಟೇ, ರಾಜಯೋಗ ದೀಪಾವಳಿ ಆದ ನೆಕ್ಸ್ಟ್ ವೀಕಿಗೆ ನಮ್ಮ ಸಿನಿಮಾ ಬರುತ್ತೆ. ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನೀವು ಏನು ಅನ್ಕೊಂಬಂದಿರ್ತೀರಾ ಅದು 100% ನಾನು ವಾಪಸ್ ಕೊಡ್ತೀವಿ, ಇಲ್ಲ ಅದಕ್ಕೆ ನಾನು ಗ್ಯಾರಂಟಿ. ಯಾಕೆ ಅಂತಂದ್ರೆ ನೀವೇನು ಧರ್ಮಣ್ಣ ಅಂದರೆ ನಗು ಅಂತ ಅನ್ಕೊಂಬಂದಿರ್ತೀರ, ನಗುವಿನ ಜೊತೆಗೆ ನಿಮಗೆ ಒಂದೊಳ್ಳೆ ಭಾವನೆಗಳನ್ನು ಕೂಡ ಕೊಡ್ತೀವಿ. ಯಾಕೆಂತಂದ್ರೆ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರೋದ್ರಿಂದ ಇಡೀ ಸಿನಿಮಾ ನಿಮಗೆ ಹೆಂಗೆ ನಗುಸ್ತೀವಿ ಅದೇ ಥರ ಅದೊಳಗೆ ಫೀಲಲ್ಲಿ ಹೋಗ್ಬಿಡ್ತೀರ. ಆ ಥರದ್ದೊಂದು ಪಕ್ಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಕಾಮಿಡಿ ಸಿನಿಮಾ. ನೀವು ಬಂದು ನೋಡಿ, ನಾವೇನು ಹೇಳಿದ್ವಿ ಶಶಿಕುಮಾರ್ ಸರ್, ಅನಂತನಾಗ್ ಸರ್, ಕಾಶಿನಾಥ್ ಸರ್ದು ಸಿನಿಮಾ ಅಂತೇಳಿ, ನೀವು ಸಿನಿಮಾ ನೋಡಿ ಅವ್ರ ಹೆಸರು ಹೇಳಿದ್ರೇ ನಮ್ಮ ರಾಜಯೋಗ ಗೆದ್ದಂಗೆ, ಇಲ್ಲಾಂದ್ರೆ ನಾವು ಸೋತಿದ್ದೀವಿ ಅಂತ ನಾವು ಒಪ್ಕೊಳ್ಳೋಕೆ ನಡೀದೀವಿ. ನೀವು ಒಂದು ಸಿನಿಮಾ ನೋಡಿ 100% ನೀವು ಅದು ಹೇಳೇ ಹೇಳ್ತೀರಾ. ರಾಜಯೋಗ ನೋಡಿ ಎಲ್ಲರೂ ಅರಸಿ ಅಂತ ಮತ್ತೊಮ್ಮೆ ಎಲ್ಲರದ್ದು ವಿನಮ್ರ ಮನವಿ ಮಾಡ್ತೀವಿ. ಆಮೇಲೆ ಮತ್ತೊಮ್ಮೆ ದೀಪಾವಳಿ ಶುಭಾಶಯಗಳು. ಪಟಾಕಿ ಜಾಸ್ತಿ ಹೊಡಿಬೇಡ್ರಿ, ಅದರಲ್ಲೂ ಮಕ್ಳ ಕೈಗೆ ಮಾತ್ರ ಜಾಸ್ತಿ ಕೊಡಬೇಡಿ. ಓಕೆ, ಡಾಲಿ ಧನಂಜಯ ಅವ್ರನ್ನ ಡೇ 1 ನೋಡಿದೀರಾ ನೀವು? ಸೊ ಅಂದ್ರೆ ಅವರು ಜಯನಗರ ಅದೆಲ್ಲ ಸ್ಟಾರ್ಟಿಂಗ್ ಸ್ಟೇಜ್, ಅದೇ ಸ್ಟಾರ್ಟಿಂಗ್ ಸ್ಟೇಜ್. ಸೊ ಈಗ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಪ್ರೊಡಕ್ಷನ್ ಅವ್ರದೇ, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಿದ್ರಾ, ಮತ್ತೆ ಹೊಸಬ್ರಿಗೆ ಅವಕಾಶಗಳನ್ನ ಕೊಡ್ತಿದ್ರಾ, ಏನ್ ಹೇಳ್ತೀರಾ ಫೈನಲಿ? ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಅವ್ರ ವಿಷನ್ ಬೇರೆನೆ ಇತ್ತು, ಆಮೇಲೆ ಅವ್ರು ಒಳ್ಳೆ ರೈಟ್ ಆಕ್ಚುಲಿ, ಅದು ಇತ್ತೀಚೆಗೆ ಗೊತ್ತಾಗ್ತಿದೆ, ನಮಗೆ ಫಸ್ಟೇ ಗೊತ್ತಿತ್ತು. ಆಮೇಲೆ ಅವ್ರದೊಂದು ಕಲ್ಪನೆ ಇದೆ, ಅವ್ರು ಹೇಳದ್ನಲ್ಲ ದುಡ್ಡು ಮಾಡ್ಬೇಕು ಇದ್ ಮಾಡ್ಬೇಕು ಅನ್ಕೊಂಡಿರೋ ಮೆಂಟಾಲಿಟಿ ಅಲ್ಲ ನಮ್ಮ ಧನವರು. ಅವ್ರು ಏನಂತಂದ್ರೆ ಒಳ್ಳೊಳ್ಳೆ ಕಾನ್ಸೆಪ್ಟ್ ಗಳನ್ನ ಜನಗಳಿಗೆ ಕೊಡ್ಬೇಕು, ಒಳ್ಳೊಳ್ಳೆ ವಿಷಯಗಳನ್ನ ತಲುಪಿಸ್ಬೇಕು ಅಂತ. ಈಗ ನೋಡಿ, ಟಗರು ಪಲ್ಯದಲ್ಲಿ ಒಂದು ಆಡಿದೆ, ಅದು ಹಳ್ಳಿ ಸೊಗಡಿನ ಆಡು, ಎಷ್ಟು ಚೆನ್ನಾಗಿದೆ. ಆ ತರ ಅವ್ರದ್ದು ವಿಷನ್ ಏನಂತಂದ್ರೆ ವಿಷನ್ನೇ ಚೆನ್ನಾಗಿದೆ ಅವ್ರ ಆಲೋಚನೆಗಳು. ಆಮೇಲೆ ಒಳ್ಳೊಳ್ಳೆ ಟೀಮ್ಗಳಿಗೆ ಕತೆ ಬಂದಾಗ ಅದಕ್ಕೆ ಪ್ರೊಡಕ್ಷನ್ ಮಾಡೋದು. ನೋಡಿ, ಒಂದು ಪ್ರೊಡಕ್ಷನ್ ಮಾಡೋದು ಎಷ್ಟು ಕಷ್ಟ ಅಂತಂದ್ರೆ ಅವ್ರಿಗೆ ಗೊತ್ತು, ಅದಕ್ಕೆ ಅವ್ರು ಪ್ರೊಡಕ್ಷನ್ ಮಾಡ್ತಾರೆ. ಈಗ ನಮ್ಮ ಸತ್ಯ ಪಿಕ್ಚರ್ಸ್, ಒಂದು ಡಿಸ್ಟ್ರಿಬ್ಯೂಷನ್ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತು, ಅದಕ್ಕೆ ನಾವು ಸತ್ಯ ಸಿನಿ ಡಿಸ್ಟ್ರಿಬ್ಯೂಷನ್ ಅಂತ ಓಪನ್ ಮಾಡಿದ್ವಿ. ಏನಕ್ಕೆ ಅಂತಂದ್ರೆ ತುಂಬಾ ಕಷ್ಟ ಇದೆ, ಆ ಕಷ್ಟಗಳು ಹೊಸಬ್ರಿಗೆ ಒಂಚೂರು ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರನೇ ಸತ್ಯ ಸಿನಿ ಡಿಸ್ಟ್ರಿಬ್ಯೂಷನ್ ಆಗಲಿ, ಈಗ ಡಾಲಿ ಪಿಕ್ಚರ್ಸ್ ಆಗಲಿ, ತುಂಬಾ ಖುಷಿ ಆಗುತ್ತೆ. ಅಂತಂದ್ರೆ ಇವತ್ತೆಲ್ಲ ನಾಳೆ ಅವ್ರ ಜೊತೆ ಮಾಡೇ ಮಾಡ್ತೀವಿ ನಾವು. ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡಬೇಕು ಅನ್ನೋದು ಧನಂಜಯ ಅವರು ಕನಸಾಗಿತ್ತು, ಆ ಕನಸು ಈಗ ನನಸಾಗ್ತಿದೆ. ಇನ್ನೂ ಅಷ್ಟು ಅವ್ರು ಏನೇನು ಅನ್ಕೊಂಡಿದ್ರೆ ಅದೆಲ್ಲ ನನಸಾಗ್ಲಿ, ತುಂಬಾ ಖುಷಿ ಆಗುತ್ತೆ. ಅವ್ರ ಜೊತೆಗೆ ನಾವು ಅವ್ರ ಜೊತೆ ಅವರು ನಾವೊಬ್ರು ಆತ್ಮೀಯರು ಅವ್ರ ಜೊತೆ ಇರೋರು ಅಂತ ಹೇಳಕ್ಕೆ, ಅವ್ರ ಟೀಮು ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.